ಹಾಯ್ ಫ್ರೆಂಡ್ಸ್ ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ ಇವತ್ತು ಭೂಲೋಕದ ಅಮೃತ ಆದಂತಹ ಬೆಟ್ಟದ ನೆಲ್ಲಿಕಾಯಿಯ ಜ್ಯೂಸ್ ಹೇಗೆ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋ ತೋರಿಸ್ತಾ ಇದ್ದೀನಿ ಬೆಟ್ಟದ ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದರಿಂದ ಇದು ನಮ್ಮ ಚರ್ಮದ ಕಾಂತಿಯನ್ನು ಜಾಸ್ತಿ ಮಾಡುತ್ತೆ ಹಾಗೆ ಕೂದಲಿನ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ತಲೆಯಲ್ಲಿ ಏನಾದರೂ ಹೊಟ್ಟಾಗಿದ್ದರೆ ಕಡಿಮೆ ಮಾಡುತ್ತೆ ನಿಮ್ಮ ಮುಖ ಏನಾದರೂ ಕಳೆಗೊಂದಿದ್ರೆ ಕಾಂತಿ ಕೂಡ ಹೆಚ್ಚುತ್ತೆ ಅಂದರೆ ನಿಮ್ಮ ಏಜನ್ನು ಕೂಡ ಇದು ಕಡಿಮೆ ಮಾಡುತ್ತೆ ನಾನಿಲ್ಲಿ ಮೂರು ಬೆಟ್ಟದ ಕೈನ ತಗೊಳ್ತಾ ಇದ್ದೀನಿ ಈಗ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಂದ್ರೆ ತುರ್ದು ಬಿಟ್ಟು ಕೂಡ ಹಾಕೊಳ್ಬೋದು ಬೆಟ್ಟದ ಕೈನ ಪ್ರತಿನಿತ್ಯ ಬಳಸೋದ್ರಿಂದ ತುಂಬಾ ಆರೋಗ್ಯಕರವಾದಂತಹ ಲಾಭಗಳನ್ನು ಪಡ್ಕೊಳ್ಬೋದು ಅದರಲ್ಲಿ ನೀವೇನಾದರೂ ತೂಕ ಏನಾದರೂ ಕಳ್ಕೊಳ್ಬೇಕು ಅಂತಿದ್ದರೆ ಬೆಟ್ಟದ ನೆಲ್ಲಿಕಾಯಿನ ಪ್ರತಿನಿತ್ಯ ನೀವು ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಮಾಡೋದಕ್ಕೆ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಜೊತೆಗೆ ನಿಮ್ಮ ಸ್ಕಿನ್ ಕೂಡ ಅಷ್ಟೇ ಯಂಗ್ ಯಂಗಾಗಿ ಕಾಣಿಸ್ತೀರ ಜೊತೆಗೆ ನಿಮ್ಮ ಕೂದಲಿನ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದು ನಿಮ್ಮ ಹೃದಯಕ್ಕೆ ಕೂಡ ಒಳ್ಳೆಯದು ಹಾಗೆ ನಿಮಗೇನಾದರೂ ರಕ್ತದೊತ್ತಡ ಸಂಬಂಧಿತ ಕಾಯಿಲೆಗಳಿದ್ದರೆ ಅದಕ್ಕೂ ಕೂಡ ತುಂಬ ಒಳ್ಳೆಯದು ಜೊತೆಗೆ ಮಧುಮೇಹಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು ಸರ್ವರೋಗಕ್ಕೂ ಒಂದೇ ಔಷಧ ಅನ್ನೋ ಹಾಗೆ ಇದು ನಿಮಗೆ ಉಪಯೋಗಕ್ಕೆ ಬರುತ್ತೆ ಇದರಲ್ಲಿ ಕ್ಯಾಲರಿ ಕಡಿಮೆ ಇರುತ್ತೆ ಜೊತೆಗೆ ಫೈಬರ್ ಅಂಶ ಜಾಸ್ತಿ ಇರುತ್ತೆ ಹಾಗಾಗಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಮಾತ್ರ ತುಂಬಾ ಒಳ್ಳೆಯದು ಜೊತೆಗೆ ಕೂದಲು ಉದುರುತ್ತಾಯಿದ್ರು ಕೂಡ ಆ ಸಮಸ್ಯೆಗೂ ಇದು ರಾಮಬಣ ಅಂತಲೇ ಹೇಳ್ಬೋದು ಈಗ ಬೆಟ್ಟದಲ್ಲ ಎಲ್ಲ ಹೆಚ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ನಾನು ಸ್ವಲ್ಪ ಕರಿಬೇವಿನ ಎಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಸೈಂದ್ರ ಲವಣ ಹಾಕ್ಕೊಂಡು ಸ್ವಲ್ಪ ಮೆಣಸಿನಕಾಳಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಈಗ ಫಸ್ಟು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತಾ ಇದ್ದೀನಿ ನಾವು ಒಂದೇ ಸಲ ಜಾಸ್ತಿ ನೀರು ಹಾಕಿ ರುಬ್ಬಿದ್ರೆ ಅದು ಪೀಸ್ ಪೀಸ್ ಹಾಗೇ ಇರುತ್ತೆ ಹಾಗಾಗಿ ಫಸ್ಟು ಸ್ವಲ್ಪ ನೀರು ಹಾಕಿ ರುಬ್ಬಿ ಮತ್ತೆ ನಂತರ ನೀರು ಹಾಕಿ ರುಬ್ಕೊಳ್ತಾ ಇದ್ದೀನಿ ಈಗ ನೋಡಿ ಜ್ಯೂಸ್ ರೆಡಿಯಾಗಿದೆ ಈಗ ಜ್ಯೂಸ್ನ ನಾನು ಗ್ಲಾಸ್ಗೆ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ ಇದು ಕುಡಿಯುವಾಗ ಸ್ವಲ್ಪ ಒಗ್ರು ಅನಿಸುತ್ತೆ ಹಾಗಾಗಿ ನಾನಿಲ್ಲಿ ಜೇನುತುಪ್ಪ ಕೂಡ ಇದ್ದೀನಿ ನೆಲ್ಲಿಕಾಯಿ ಜೇನುತುಪ್ಪ ಎರಡು ಮಿಶ್ರಣ ಕೂಡ ಅಷ್ಟೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾನಿಲ್ಲಿ ವೆಯ್ಟ್ ಲಾಸ್ಗೆ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ನೆನೆಸಿಟ್ಕೊಂಡಿರುವಂತಹ ಕಾಮ ಕಸ್ತೂರಿ ಬೀಜನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡೆರಡು ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು ವೆಯ್ಟ್ ಲಾಸಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ನಿಮಗೇನಾದ್ರೂ ಬೆಟ್ಟದ ನಲ್ಲಿಕಾಯಿ ಸಿಕ್ಕರೆ ಮಾತ್ರ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ಹಲವಾರು ಆರೋಗ್ಯಕರವಾದಂತಹ ಲಾಭಗಳನ್ನ ಪಡ್ಕೊಳ್ಳಿ ಹಾಗೆ ನನ್ನ ಚಾನಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್